ಮೈಸೂರಲ್ಲಿ ರಾಜ್ಯಪಾಲರ ವಿರುದ್ಧವಾಗಿ ಆಕ್ರೋಶ ತೀವ್ರಗೊಳ್ತಾ ಇದೆ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಏನು ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರಲ್ಲ, ಇದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿಗಳನ್ನು ಬೆಂಬಲಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಡಾ ಕಚೇರಿ ಎದುರುಗಡೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗವರ್ನರ್ ಮತ್ತು ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರದ್ದು ಯಾವುದೇ ರೀತಿಯ ತಪ್ಪು ಇಲ್ಲ. ತಾರ್ಕಿಕ ಅಂತ್ಯಕ್ಕೆ ಹೋದರೂ ಕೂಡ ಸಿಎಂ ತಪ್ಪು ಎಲ್ಲೂ ಕೂಡ ಬರೋದೇ ಇಲ್ಲ. ಮೈಸೂರಲ್ಲಿ ಮುಡಾದ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರದ್ದು ಒಂದೇ ಒಂದು ತಪ್ಪು ಕೂಡ ಇದರಲ್ಲಿಲ್ಲ. ಲಾಜಿಕಲ್ ಎಂಡ್ಗೆ ಇಡೀ ಕೇಸ್ ಮುಟ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳ ತಪ್ಪು ಇದರಲ್ಲಿ ಏನೇನೂ ಇಲ್ಲ ಅಂತ ರಾಜೀವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮುಡಾದ ಮಾಜಿ ಅಧ್ಯಕ್ಷರು ರಾಜಕೀಯ ಪಿತೂರಿಗೆ ರಾಜ್ಯಪಾಲರು ಈ ಥರ ಸಿದ್ದರಾಮಯ್ಯ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟುಬಿಟ್ಟಿದ್ದಾರೆ. 2020 ಕೊಡಬೇಕಾದ್ರೆ 4 ಬಾರಿ ಮುಡಾ ಕಮಿಟಿಯಲ್ಲಿ ಚರ್ಚೆ ಆಗಿತ್ತು ಸ್ವಾಮಿ. ಸೈಟ್ ಕೊಟ್ಟಿದ್ದು 2020 ಸೈಟ್ ಕೊಡಬೇಕು ಅನ್ನೋ ವಿಷಯಕ್ಕೆ 4 ಬಾರಿ ಮುಡಾ ಕಮಿಟಿ ಇತ್ತಲ್ಲ ಚರ್ಚೆ ಮಾಡಿತ್ತು. ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ನೀಡಬೇಕಾದ್ರೆ ಚರ್ಚಿಸಿಯೇ ಕೊಡಲಾಗಿದೆ. ಆಗ ಮುಡಾ ಸದಸ್ಯರಾಗಿದ್ದಿದ್ದು ಬಿಜೆಪಿಯ ಎಲ್ ನಾಗೇಂದ್ರ. ಬಿಜೆಪಿ ಎಲ್ ನಾಗೇಂದ್ರ ಇದ್ರಲ್ಲ, ಆಗ ಮುಡಾ ಕಮಿಟಿಗೆ ಮೆಂಬರ್ ಅವರು. ರಾಮದಾಸ್ ಮೆಂಬರ್ ಅವಾಗ, ಹರ್ಷವರ್ಧನ್, JDSನ GT ದೇವೇಗೌಡರು ಇದ್ದರು. JT ದೇವೇಗೌಡರಿದ್ದರು, ಹರ್ಷವರ್ಧನ್ ಇದ್ದರು, ರಾಮದಾಸ್ ಇದ್ದರು, ನಾಗೇಂದ್ರ ಇದ್ದರು, ಬಿಜೆಪಿಯವರು ನಾಗೇಂದ್ರ ಇವರೆಲ್ಲ ಇದ್ದ ಕಮಿಟಿನಲ್ಲೇ ಸಿದ್ದರಾಮಯ್ಯ ಅವರ ಪತ್ನಿಗೆ ಸೈಟ್ ಕೊಡಿ ಅಂತ ಇವರು ಹೇಳಿದ್ರು. ಕಮಿಟಿಲಿ CM ಸಿದ್ದರಾಮಯ್ಯ ಅವರು ಇರಲಿಲ್ಲ, ಅಥವಾ ಯತೀಂದ್ರ ಬಂದು ಕೂತಿರಲಿಲ್ಲ. ಈಗಿದ್ದಕ್ಕೆ ಈ ಕಥೆ ಹೇಳ್ತಾ ಇದ್ದಾರಲ್ಲ ಹೇಗೆ ಅಂಥೇಳಿ ಮುಡಾದ ಮಾಜಿ ಅಧ್ಯಕ್ಷ ರಾಜೀವ್ ಕೇಳ್ತಾ ಇದ್ದಾರೆ. ಇಪ್ಪತ್ತರಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಆ ಸನ್ನಿವೇಶದಲ್ಲಿ 50-50 ಪ್ರಕರಣಗಳಲ್ಲಿ ಏನಾಗಬೇಕು ಅನ್ನೋದು ಪ್ರಾಧಿಕಾರದ ಸಭೆಯಲ್ಲಿ ವಿಸ್ತೃತವಾದಂಥ ಚರ್ಚೆ ಆಯಿತು. ಎಲ್ಲ ಪಕ್ಷದ ಸದಸ್ಯರಿದ್ದಂಥ ಸಭೆ ಅದು, ಅಟಾನಮಸ್ ಬಾಡಿ ಪ್ರಾಧಿಕಾರ. ಆ ಎಲ್ಲ ಸನ್ನಿವೇಶದಲ್ಲಿ 2014-15 ಸರ್ಕಾರ ಮಾಡಿದಂಥ ಕಾಯ್ದೆಯನ್ವಯ 50%ವರೆಗೆ ಕೊಡುವಂಥ ಇದ್ದಂಥ ಅವಕಾಶ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಸುಂದರಮ್ಮ ಪ್ರಕರಣದಲ್ಲಿ ಪೂರ್ತಿ ಪ್ರಮಾಣದ 2 ಎಕರೆ 16 ಗಂಟೆಗೆ ಆಲ್ಟರ್ನೇಟ್ ಜಮೀನು ಕೊಟ್ಟಂಥ ಒಂದು ಪ್ರಕರಣ, ಬೆಳ್ಳಿಯಪ್ಪ ಪ್ರಕರಣ 50% ಅಭಿವೃದ್ಧಿಪಡಿಸಿದ ಜಾಮೀನು ಕೊಟ್ಟಂಥ BDA ಪ್ರಕರಣ ಇತ್ತು. ಜೊತೆಗೆ ಸುಪ್ರೀಂ ಕೋರ್ಟ್ನ 5 ಜಡ್ಜ್ಗಳ ನೇತೃತ್ವದ ಸಮಿತಿ ಈ 2013 ಟ್ರಾನ್ಸ್ಪರೆನ್ಸಿ ಕಾಯ್ದೆ, ಭೂಸ್ವಾಧೀನ ಕಾಯ್ದೆ ಬಗ್ಗೆ ಕೊಟ್ಟಂಥ ಜಡ್ಜ್ಮೆಂಟ್ ಪ್ರಕಾರ 1:3 ಕೊಡಬೇಕು ಅನ್ನೋದು ಎಲ್ಲವನ್ನು ಗಹನವಾಗಿ ಚರ್ಚೆ ಮಾಡಿದಂಥ ಪ್ರಾಧಿಕಾರದ ಸಭೆ. ಇದು ಶಿವಮೊಗ್ಗ ಡಿಸಿಷನ್ ಅಲ್ಲ, ವಿಸ್ತೃತವಾದಂಥ ಚರ್ಚೆಯನ್ನು 50-50 ಕೊಡಬೇಕು ಬೇಡವೋ, ಕೊಟ್ಟರೇನು ಕೊಡದೋದ್ರೇನು, ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ ಸನ್ನಿವೇಶದಲ್ಲಿ ಇದು 50-50 ತುಂಬ ತಿಂಗಳುಗಳಿಂದ ತುಂಬ ಸಭೆಗಳಲ್ಲಿ ಇದು ಒಂದೇ ವಿಚಾರ ಮೇಲಿಂದ ಮೇಲೆ ಬಂದು ತೀವ್ರವಾದಂಥ ಸಮಯವನ್ನು ಇದು ತಗೋತಾ ಇತ್ತು. ಯಾವುದೇ ಒಂದು ನಿರ್ಣಯಗಳಾಗ್ತಾ ಇದ್ರಿಂದ ಹಿಂದೆ ಒಮ್ಮೆ ಯಾವುದೋ ಒಂದು ಪ್ರಕರಣಕ್ಕೆ ಈಕ್ವಲೆಂಟ್ ಲ್ಯಾಂಡ್ ಕೊಟ್ಟಿದ್ದಂಥ ಪ್ರಕರಣ ತೀರ್ಮಾನ ಆಗಿದೆ ಪ್ರಾಧಿಕಾರದಲ್ಲಿ. ಒಂದು ಪ್ರಕರಣದಲ್ಲಿ 50-50 ಕೊಟ್ಟಿರೋದು ಹಿಂದೆನೇ ತೀರ್ಮಾನ ಆಗಿತ್ತು. ಇದನ್ನು ಇನ್ನೂ ಈ ರೀತಿ ಬರುವಂಥ ಪ್ರಕರಣಗಳಿಗೆ ಒಂದು ಮಾನದಂಡ ರೂಪಿಸಬೇಕು ಅಂತ ಚರ್ಚೆ ಮಾಡಿದಂಥ ಸನ್ನಿವೇಶದಲ್ಲಿ ಅಭಿವೃದ್ಧಿಪಡಿಸಬೇಕು, ಯಾವುದು ಭೂಸ್ವಾಧೀನ ಪಡಿಸಿಕೊಳ್ಳದೆ ಭೂಮಿಯನ್ನು ಪ್ರಾಧಿಕಾರ ಅಭಿವೃದ್ಧಿಪಡಿಸ್ಬಿಟ್ಟಿದೆ ಅದರ ಮೇಲೆ ಅಂಥ ಜಮೀನುಗಳಿಗೆ ಸಂಬಂಧಪಟ್ಟಂತೆ, ಹಾಗೂ ಕೋರ್ಟ್ಗೆ ಡೆಪಾಸಿಟ್ ಮಾಡದೆ ಭೂಸ್ವಾಧೀನ ಮಾಡಿದರೆ ಅಂಥ ಪ್ರಕರಣಗಳಿಗೆ 1:3 ಕೊಡಬೇಕಾದಂಥ ಸನ್ನಿವೇಶದಲ್ಲಿ ಪ್ರಾಧಿಕಾರಕ್ಕೆ ನಷ್ಟ ಉಂಟಾಗುತ್ತೆ ಅನ್ನುವಂಥ ವಿಚಾರ ಇಟ್ಟುಕೊಂಡು ಆ ಪ್ರಾಧಿಕಾರ ಸಭೆಯಲ್ಲಿ ಚರ್ಚೆ ಆಗಿತ್ತು. ಅದರಲ್ಲಿ ಎಲ್ಲರ ಅಭಿಪ್ರಾಯಗಳು ಬಂದ ರೀತಿಯಲ್ಲಿ 50-50 ಅಂತಂದರೆ ಅಭಿವೃದ್ಧಿಪಡಿಸಿದ 50% ರೋಡು ಪಾರ್ಕು CA ಹೋದ್ಮೇಲೆ ಉಳ್ಕೊಳ್ಳುವ 50%ಲಿ 50% ಅಂದರೆ ಟೋಟಲ್ ಎಕರೆಗೆ 25% ಮಾತ್ರ ಕೊಡುವಂಥದ್ದು ಪ್ರಾಧಿಕಾರನೂ ಉಳ್ಕೊಳ್ಳುತ್ತೆ, ಅದಕ್ಕೆ ನಷ್ಟ ಆಗೋದಿಲ್ಲ. ಆಮೇಲೆ ಭೂ ಮಾಲೀಕರಿಗೂ ಅದು ಕೊಡಬೇಕಾಗುತ್ತೆ, ಇಲ್ಲಾಂದರೆ ಕೋರ್ಟಿನ ತೀರ್ಮಾನ ಪೂರ್ತಿ ಬಂದರೆ ಪೂರ್ತಿ ಕೊಡೋ ಬದಲು ಇದು ಈ ರೀತಿಯಾದಂಥ ನಿರ್ಣಯ ಆಗಬೇಕು ಅಂತ ಎಲ್ಲರೂ ಚರ್ಚೆ ಮಾಡಿ ಬಹುಮತದಿಂದ ನಿರ್ಣಯ ಮಾಡಿದಂಥ ತೀರ್ಪಿದು.
ಆ ಅದರ ಪ್ರಕಾರ ಮುಂದಿನ ಇದರಲ್ಲಿ ಎಕ್ಸಿಕ್ಯೂಷನ್ಲಿ ಆಗುವಂಥ ಸನ್ನಿವೇಶದಲ್ಲಿ ಯಾವ್ಯಾವ ಪ್ರಕರಣದಲ್ಲಿ ಈ ರೀತಿ ಇದೆಯೋ ಅದನ್ನು ನೋಡಿಕೊಂಡು ಅಧಿಕಾರಿಗಳು ಮಾಡುವಾಗ ಕಾನೂನುಬದ್ಧವಾಗಿ ಮಾಡದಂಥದ್ದಕ್ಕೆ ಯಾವ ತೊಂದರೆಯೂ ಆಗೋಲ್ಲ. ಅಕಸ್ಮಾತ್ ಕಾನೂನು ಬಿಟ್ಟು ಉಲ್ಲಂಘನೆ ಏನಾದ್ರು ಮಾಡಿದಂಥ ಪ್ರಕರಣಗಳೇನೋ ಇದ್ದರೆ ಅದು ಅಧಿಕಾರಿಗಳು ಅದಕ್ಕೆ ಉತ್ತರ ಕೊಡಬೇಕಿರುತ್ತೆ.